ವೀಕ್ಷಕರೆ, ನಾವು ಕಂಪ್ಯೂಟರ್ನೊಂದಿಗೆ ಕೆಲಸ ಮಾಡಬೇಕಾದ್ರೆ ಅಥವಾ ನಾವು ಹೊಸದಾಗಿ ಕಂಪ್ಯೂಟರನ್ನು ಖರೀದಿಸಬೇಕಾದ್ರೆ ಮುಖ್ಯವಾಗಿ ಆ ಕಂಪ್ಯೂಟರ್ನ ಸಾಮರ್ಥ್ಯವನ್ನು ನಾವು ತಿಳಿಯೋದು ಬಹಳ ಅವಶ್ಯಕವಾಗಿರ್ತದೆ. ಆದ್ದರಿಂದ ನಾವು ಇವಾಗ ಆ ರೀತಿ ಸಾಮರ್ಥ್ಯವನ್ನು ನಮ್ಮ ಕಂಪ್ಯೂಟರ್ನಲ್ಲಿ ಅಥವಾ ನಾವು ಕೊಂಡುಕೊಳ್ಳುವಂತಹ ಕಂಪ್ಯೂಟರ್ನಲ್ಲಿ ಹೇಗೆ ತಿಳಿಯೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ನಾವು ಕಂಪ್ಯೂಟರ್ನಲ್ಲಿ ಮೆನುವನ್ನು ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಸೆಟ್ಟಿಂಗ್ಸ್ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರಾಲ್ ಮಾಡಿದಾಗ ನಮಗೆ ಇಲ್ಲಿ ಸಿಸ್ಟಮ್ ಇನ್ಫೋ ಕಾಣಿಸ್ತಾ ಇದೆ. ಸಿಸ್ಟಮ್ ಇನ್ಫೋವನ್ನು ಕ್ಲಿಕ್ ಮಾಡಿದಾಗ ನಮಗೆ ಸಿಸ್ಟಮ್ ಇನ್ಫೋ ವಿಂಡೋ ಓಪನ್ ಆಗಿದೆ. ಇಲ್ಲಿ ಈ ನಾವು ಬಳಕೆ ಮಾಡ್ತಾ ಇರುವಂತಹ ಒಂದು ಲ್ಯಾಪ್ಟಾಪ್ ಸಂಪೂರ್ಣ ಸಾಮರ್ಥ್ಯ ಮಾಹಿತಿ ಇಲ್ಲಿ ನಮಗೆ ಸಿಗ್ತದೆ. ಈ ಒಂದು ಲ್ಯಾಪ್ಟಾಪ್ನ ಸಾಮರ್ಥ್ಯ ಇಲ್ಲಿ ನೀಡಿದೆ, ಅದನ್ನು ಒಂದ್ಸರಿ ನೋಡೋಣ. ಈಗ ಆಪರೇಟಿಂಗ್ ಸಿಸ್ಟಮ್ ಈ ಸಿಸ್ಟಮಲ್ಲಿ ಈ ಬಳಕೆ ಆಗ್ತಾ ಇರೋದು ಉಬುಂಟು 16.04 ಜೀನಿಯಲ್ ಅಂತ, ಇದು ಸಿನಾಮನ್ ವರ್ಷನ್ನಲ್ಲಿದೆ. ಮತ್ತು ಇಲ್ಲಿ ಈ ಒಂದು ಇದರ ಒಂದು ಪ್ರೊಸೆಸರ್ ಸಾಮರ್ಥ್ಯ ಇಂಟೆಲ್ ಕೋರ್ i5 2540M CPU ಅಂತ, ಇದರ ಸ್ಪೀಡ್ ಬಂದುಬಿಟ್ಟು 2.60 GHz ಅಂತ ಹೇಳ್ಬಿಟ್ಟು, ಇದರಲ್ಲಿ ಬಳಕೆಯಾಗುತ್ತಿರುವ ರ್ಯಾಮ್ ಇಲ್ಲಿ 4GB ಅಂತ, ಅಂದರೆ ಇದಕ್ಕೆ ಸಿಸ್ಟಮ್ ಫೈಲ್ಸ್ಗೆ ಅಂತ ಹೇಳ್ಬಿಟ್ಟು ಬಳಕೆ ಮಾಡಿಕೊಂಡು ಉಳಿದಿದ್ದನ್ನು 3.7GB ಅಂತ ನಮ್ಗೆ ತೋರಿಸ್ತಾ ಇದೆ. ಅದೇ ರೀತಿಯಾಗಿ ಹಾರ್ಡ್ ಡ್ರೈವ್ ಅಂತ, ಈ ಒಂದು ಸಿಸ್ಟಮ್ಗೆ ನಾವು ಮೀಸಲಾಗಿಟ್ಟಿರುವ ಹಾರ್ಡ್ ಡ್ರೈವು ಇಲ್ಲಿ 50GB ಇದೆ, ಅಂದರೆ ಅದನ್ನು ಸಿಸ್ಟಮ್ ಬಳಕೆ ಮಾಡಿಕೊಂಡು 46.7GB ನಮ್ಗೆ ತೋರಿಸ್ತಾ ಇದೆ. ಸೊ ಈ ಒಂದು ಆಧಾರದ ಮೇಲೆ ನಾವು ಕಂಪ್ಯೂಟರನ್ನು ಅದರ ಬೆಲೆಯನ್ನು ನಿಗದಿಪಡಿಸ್ಬೋದು ಮತ್ತು ಅದರ ಸಾಮರ್ಥ್ಯವನ್ನು ನಾವು ಲೆಕ್ಕ ಹಾಕ್ಬೋದು. ಇದನ್ನು ನೋಡಿ ನಾವು ಕಂಪ್ಯೂಟರ್ನ ಖರೀದಿಸಬೇಕಾಗುತ್ತೆ.